ಮಾನನಿಷ್ಠ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಕೋರ್ಟ್ ಸ್ವಲ್ಪ ರಿಲೀಫ್ ಕೊಟ್ಟಿದೆ ಜಾಮೀನು ವಿಸ್ತರಣೆ ಮಾಡಿದೆ ಆದರೆ ಅವರಿಗೆ ಕೊಟ್ಟಿರುವ ಶಿಕ್ಷೆಯ ತಡೆಯಾಜ್ಞೆಯನ್ನು ಕೊಡುವುದಕ್ಕೆ ನಿರಾಕರಿಸಿದೆ ರಾಹುಲ್ ಗಾಂಧಿಯವರು ಇವತ್ತು ಸೂರತ್ ಕೋರ್ಟ್ಗೆ ಹಾಜರಾದರು ಹಾಜರಾಗುವಾಗ ಒಳ ಅದ್ಭುತ ಶೈಲಿ ಸ್ವರ ಸ್ವರೂಪದಲ್ಲೇ ಹಾಜರಾದರು ತಾವು ಒಬ್ಬರು ಅಲ್ಲ ಆ್ಯಕ್ಚುಲಿ ರಾಹುಲ್ ಗಾಂಧಿ ಈ ಕೋರ್ಟ್ಗೆ ಹೋಗಬೇಕಾಗಿರಲಿಲ್ಲ ನನಗೂ ಗೊತ್ತಿರೋ ಸಾಮಾನ್ಯ ಜ್ಞಾನದಲ್ಲಿ ಈ ಅಪೀಲನ್ನು ಮೇಲ್ಮನವಿಯನ್ನು ಹಾಕಕ್ಕೆ ರಾಹುಲ್ ಗಾಂಧಿಯಲ್ಲಿ ಹೋಗಬೇಕಾಗಿರಲಿಲ್ಲ ನ್ಯಾಯಾಲಯದಲ್ಲಿ ವಕೀಲರುಗಳು ಹಾಕಿದ್ದಿದ್ದರೆ ಅದು ಸಾಕಿತ್ತು ಅವರು ಒಬ್ಬರು ಹೋಗಿದ್ದಿರಲಿ ಜೊತೆಗೆ ಅವ್ರ ಅಕ್ಕ ತಂಗಿ ಅಕ್ಕ ಪ್ರಿಯಾಂಕಾ ಮೂರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ಗಳು ರೋಡ್ ಬರ್ತಿ ಜನ ಎಲ್ಲ ಕರ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಟಾಟಾ ಬೈ ಬೈ ಎಲ್ಲ ಮಾಡ್ಕೊಂಡು ಹೋದ್ರು ಕೋರ್ಟ್ಗೆ ಐ ಡೋಂಟ್ ನೋ ದಟ್ಸ್ ಪೊಲಿಟಿಕ್ಸ್ ಬಿಕಾಸ್ ಈ ಪ್ರಕರಣ ಬೋತ್ ಲೀಗಲ್ ಆಂಡ್ ಪೊಲಿಟಿಕಲ್ ಪೊಲಿಟಿಕಲ್ ಏನಾರು ಮಾಡ್ಕೊಂಡು ಹೋಗಿ ನೀವು ಲೀಗಲಿ ರಾಹುಲ್ ಗಾಂಧಿ ರಸ್ತೆಯಲ್ಲಿ ಎಷ್ಟು ಕೂಗಾಡಿದ್ರೂ ಪ್ರಯೋಜನ ಇಲ್ಲೇ ಇಲ್ಲೇ ಇತ್ಯರ್ಥ ಮಾಡ್ಕೋಬೇಕು ಅವ್ರೀಗ ತಪಸ್ನಾ ಅಲ್ಲೇ ಇತ್ಯರ್ಥ ಮಾಡ್ಬೇಕು ಇಲ್ಲಿ ಎಷ್ಟು ಕೋಲಾರಕ್ಕೆ ಬಂದ್ರು ಕೂಗಿದ್ರು ಅಷ್ಟೇ ಇದೆ ಬಟ್ ದೇ ವಿಲ್ ಡೂ ಇಟ್ ಯಾಕಂದ್ರೆ ದಟ್ಸ್ ಔ ಪೊಲಿಟಿಕ್ಸ್ ವರ್ಕ್ ಇದು ಮೆಡಿಕೋ ಲೀಗಲ್ ಕೇಸ್ ಅಂತ ಇರುತ್ತೆ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲಿ ಎಮ್ ವಿ ಆ್ಯಕ್ಟಲ್ಲಿ ಈ ಗಾಡಿಗಳ ರಸ್ತೆ ಅಪಘಾತ ಇಲ್ಲ ಆದಾಗ ಮೆಡಿಕೋ ಲೀಗಲ್ ಕೇಸ್ ಅಂತೆಲ್ಲ ಬರುತ್ತೆ ಕೆಲವು ಪ್ರಕರಣಗಳು ಪೊಲೀಸ್ ಮುಂದೆ ಬೇರೆ ಬೇರೆ ಪ್ರಕರಣದಲ್ಲೂ ಬರುತ್ತೆ ಮೆಡಿಕೋ ಲೀಗಲ್ ಕೇಸ್ಗಳು ಆ ಥರ ಇದು ಪೊಲಿಟಿಕಲ್ ಲೀಗಲ್ ಕೇಸ್ ಇದು ಪೊಲಿಟಿಕಲ್ ಹಾ ಇದು ಹಂಗೆ ಕೇಸ್ ಇದು ಆದರೆ ಕೋರ್ಟು ತಡೆಯಾಜ್ಞೆ ಕೊಡಲ್ಲ ಅಂತೂ ಬಟ್ ಅವರ ಜಾಮೀನು ಅರ್ಜಿ ಅವಧಿಯನ್ನು ವಿಸ್ತರಣೆ ಮಾಡಿಕೊಟ್ಟಿದೆ ಬಟ್ ತಡೆಯಾಜ್ಞೆ ಕೊಡಲ್ಲ ಅಂದರೆ ಅರ್ಥ ಏನು ಅವರ ಸಂಸತ್ತಿನ ಅಮಾನತ್ತು ಹಾಗೇ ಇರುತ್ತೆ ಅಳ್ಳಾಡಲ್ಲ ಅದು ಅನರ್ಹತೆ ಮುಂದುವರಿಯುತ್ತೆ ಮುಂದಿನ ಹಿಯರಿಂಗ್ ಆದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಆದ್ಮೇಲೆ ನೋಡೋಣ ಎಸ್ ಸಿಬಿಐ ಜಾರಿ ನಿರ್ದೇಶನಾಲಯದಂತಹ ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ವಿಪಕ್ಷಗಳು ಆರೋಪ ಮಾಡುತ್ತಿವೆ ಇದಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ನಡೆದ ಸಿಬಿಐನ ಅರವತ್ತನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಸಿಬಿಐ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಸರ್ಟಿಫಿಕೇಟ್ ಕೊಟ್ಟರು ನ್ಯಾಯಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ಸಿಬಿಐ ತನಿಖಾ ಸಂಸ್ಥೆ ಬದಲಾಗಿದೆ ಟೈಪೋ ಆಗ್ತಿರೋದೆಲ್ಲ ಮೇಲೆ ಅಂತ ಕೆಲವರು ಅಭಿಪ್ರಾಯ ನಮ್ಮ ಮೇಲೆ ಬರುತ್ತೆ ಬರೀ ಹಂಗ ಅಂತಾರೆ ಬಂಗಾಳದಲ್ಲಿ ರಾಮನವಮಿ ಘರ್ಷಣೆ ನಿಲ್ತಿಲ್ಲ ಹುಗ್ಲಿನಲ್ಲಿ ರಾಮನವಮಿ ಮೆರವಣಿಗೆ ವೇಳೆ ಸಂಭವಿಸಿದ ಹಿಂಸಾಚಾರದಲ್ಲಿ ಶಾಬ್ ಬಿಜೆಪಿಯ ಸ್ಥಳೀಯ ಶಾಸಕ ಸೇರಿ ಗಾಯಗೊಂಡಿದ್ದಾರೆ ಹುಗ್ಲಿ ಮಸೀದಿ ಬಳಿ ರಾಮನವಮಿ ಮೆರವಣಿಗೆ ಹೋಗ್ತಿದ್ದಾಗ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ತೋರಿದ್ದಾರೆ ಇದು ಕಾಮನ್ ಟೆಂಪ್ಲೆಟ್ ಅದು ಮಸೀದಿ ಮುಂದೆ ಹೋದಾಗ ಕಲ್ಬೀಳೋದು ಅಥವಾ ಅಲ್ಲಿ ಘೋಷಣೆ ಹಾಕಿ ಆಗೋದು ಒಬ್ರಿಗೊಬ್ರು ಬಡದಾಡೋದು ಕಾಮನ್ ಇದು ಹಾಂ ಎಲ್ಲರೂ ಗಾಯಗೊಂಡಿದ್ದಾರೆ ಈ ಬೂದಿ ಮುಚ್ಚಿದ ಕೆಂಡ ಮಮತಾ ಬ್ಯಾನರ್ಜಿ ಹೇಳೋದು ಅಂತ ಏನು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಡ್ಯಾಶ್ ಟ್ಯಾಶ್ ಅಂತೆಲ್ಲ ಹೇಳ್ತಾರೆ ಬಿಜೆಪಿಯವರು ಅದು ಬೇರೆ ವಿಚಾರ ಮಮತಾ ಬ್ಯಾನರ್ಜಿ ಹೇಳೋದು ಏನು ಪಿಯವರೇ ಅಲ್ಲಿ ಟೆಂಪ್ಟ್ ಮಾಡಿಸಿದ್ರು ಹೋಗಿ ಗಲಾಟೆ ಮಾಡಿದ್ರು ಅಂತ ಓಕೆ ಆಗಿದ್ರೆ ಇದಕ್ಕೆ ತಕ್ಕಂತೆ ದಾಖಲೆಗಳನ್ನು ತೋರಿಸ್ಬೇಕವ್ರು ಇನ್ನೊಂದು ಬಟ್ ಒಂದು ಡೇಂಜರಸ್ ಹೇಳಿದ್ದಾರೆ ನನ್ನ ಪ್ರಕಾರ ಅದು ಮೈನಾರಿಟಿಗೂ ಡೇಂಜರಸ್ ಈ ರಾಜಕಾರಣಿಗಳು ಈ ತರ ಕಚಡಾ ಬುದ್ಧಿ ಮಾಡ್ಕೊಂಡು ಮಾಡ್ಕೊಂಡು ಬಂದೇ ನಮಗೆ ಈ ಪರಿಸ್ಥಿತಿ ಬಂದಿರೋದು ಮೈನಾರಿಟಿ ಏರಿಯಾ ಅವ್ರು ಯಾಕೆ ಹೋದರು ವಾಟ್ ಆರ್ ಯು ಟಾಕಿಂಗ್ ಆಸ್ ಎ ಚೀಫ್ ಮಿನಿಸ್ಟರ್ ಮೈನಾರಿಟಿ ಏರಿಯಾ ಏನು ಮೆಜಾರಿಟಿ ಏರಿಯಾ ಏನು ಪಶ್ಚಿಮ ಬಂಗಾಳ ಭಾರತ ಕರ್ನಾಟಕ ಬೆಂಗಳೂರು ಅಷ್ಟೇ ಅದರಲ್ಲಿ ಮೈನಾರಿಟಿ ಏರಿಯಾ ಮೆಜಾರಿಟಿ ಏರಿಯಾ ಅಂದ್ರೆ ಏನರ್ಥ ನೀವು ಭಜಿಸ್ತಾ ಯಾರು ನಿಮ್ಗೆ ಹೇಳಿಕೊಟ್ಟೋ ಈ ಬೇಲಿ ಹಾಕೋಕ್ಕೆ ಓಕೆ ಹಾಕ್ತೀರಿ ಬೇಲಿ ಅಂತಲೇ ಇಟ್ಕೊಳ್ಳೋಣ ನಾಳೆ ಮೆಜಾರಿಟಿ ಏರಿಯಾ ಒಳಗೆ ಬೇರೆ ಸ್ಟಾರ್ಟ್ ಆದ್ರೆ ಏನು ಮಾಡ್ತೀರಿ ಕತ್ತ ಕಾಯ್ತಿರಾಗ ಏನು ಕಳೆಕ ಬೀಜ ತಿಂತೀರಾ ಕಲ್ಲಿ ತಿಂತೀರಾಗ ಏನು ತಿಂತೀರಿ ಪಾಲಿಟಿಷಿಯನ್ಸು ದಿಸ್ ಇಸ್ ಕೆಟ್ಟ ಬೀಜವನ್ನು ಬಿತ್ತುತ್ತಾ ಇದ್ದೀರಿ ಭಾಳ ಕೆಟ್ಟ ಬೀಜ ಅದು ಇನ್ನೊಂದು ದಿನ ಅದು ಇನ್ನೊಂದು ಕಡೆ ತಿರುಗತ್ತೆ ಸದ್ಯಕ್ಕೆ ಲಾಭ ಆಗ್ಬೋದರ ಸದ್ಯಕ್ಕೆ ಲಾಭ ಆಗುತ್ತೆ ತಪ್ಪದು ಆಲ್ ರೈಟ್ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದಲ್ಲಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಂಪ್ಯೂಟರ್ ಇದ್ದರೂ ನ ಇಟ್ಕೊಳ್ಳೋಕೆ ಕೊಠಡಿ ಇರಲಿಲ್ಲ ಆ ಬಗ್ಗೆ ಜನವರಿ ಹದಿಮೂರನೇ ತಾರೀಕು ಕಾರ್ಯಕ್ರಮ ಪ್ರಸಾರ ಆಗಿತ್ತು ಈ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್ಆರ್ ರಂಗನಾಥ್ ಸರ್ ಪಬ್ಲಿಕ್ ಟಿವಿ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಂಪ್ಯೂಟರ್ ಕೊಠಡಿಯನ್ನು ಕಟ್ಟಿಸಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಇವತ್ತು ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿದೆ ಈ ಕ್ಷಣಕ್ಕೆ ಬಿಇಒ ಕೆವಿ ಸುರೇಶ್ ಪಬ್ಲಿಕ್ ಟಿವಿ ಜಿಲ್ಲಾ ವರದಿಗಾರ ಮಲ್ಲಿಕಾರ್ಜುನ್ ಸಾಕ್ಷಿಯಾದರು ಎಂಟು ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ಕಂಪ್ಯೂಟರ್ ಕೊಠಡಿ ನಿರ್ಮಿಸಿ ಮುಂದಿನ ಶೈಕ್ಷಣಿಕ ವರ್ಷ ಆರಂಭಿಸಿದರು ಹೊತ್ತಿಗೆ ಲೋಕಾರ್ಪಣೆ ಮಾಡೋದಕ್ಕೆ ಪ್ಲಾನ್ ಇದೆ ಕೆಲಸಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ರಿಪೇರಿ ರಿಪೇರಿ ಅದು ಹೊಸ ಕಟ್ಟಕ್ಕೆ ಅವಕಾಶ ಇದೆಯಾ ಹೊಸ ಕೊಟ್ಟರೆ ಒಳ್ಳೆ ಗೊತ್ತಿಲ್ಲ ಸ್ಥಳೀಯವಾಗಿ ಅದಕ್ಕೆ ಏನು ಅಭಿಪ್ರಾಯ ಇದೆ ಏನಿಲ್ಲ ಅಂತ ನೋಡಿ ತೀರ್ಮಾನ ಮಾಡಬೇಕು ಚೆಕ್ ಮಾಡ್ಕೊಂಡು ಮಾಡಬೇಕು ನನ್ನ ಪ್ರಕಾರದಲ್ಲಿ ಮಾಡಬಹುದು ಚೆಕ್ ಮಾಡಿ ಇಲ್ಲ ಹೊಸಾದು ಮಾಡಬೇಕಾದ್ರೆ ಹೊಸಾದು ಮಾಡೋಣ ಹಳೆಯದನ್ನು ಇನ್ನೊಮ್ಮೆ ಸಮಸ್ಯೆ ಆಗದ ರೀತಿಯಲ್ಲಿ ಅದನ್ನು ರಿಪೇರಿ ಮಾಡ್ಕೊಂಡ್ಬಿಡ್ಬೋದು ಅನ್ನೋದಿದ್ರೆ ರಿಪೇರಿ ಮಾಡಿಸ್ಬಿಡೋಣ ಆಮೇಲೆ ಅವ್ರ ಕಂಪ್ಯೂಟರ್ನ ಕಲ್ತ್ಕೊಳ್ಳಿ ಅದಕ್ಕೆ ಬೇಕಾಗಿದ್ದಂಥ ದುಡ್ಡನ್ನು ಈ ರಾಜ್ಯದ ಜನ ನಮಗೆ ಕೊಟ್ಟಿದ್ದಾರೆ ಅದರಲ್ಲೇ ಮಾಡಿಸೋಣ ಅದನ್ನು ಕುಶಾಲನಗರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಸುಸಜ್ಜಿತ ಕಂಪ್ಯೂಟರ್ ಕೊಠಡಿ ನಿರ್ಮಾಣಕ್ಕೆ ಒಂದು ಶಿಲಾನ್ಯಾಸ ನೆರವೇರಿಸೋದ್ರ ಮೂಲಕ ಒಂದು ಸಂತಸದ ದಿನವನ್ನಾಗಿ ನಾವು ಇವತ್ತು ಎಲ್ಲರೂ ಕೂಡ ಖುಷಿ ಪಡ್ತಾ ಇದೀವಿ ಇದಕ್ಕೆ ಕಾರಣ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಉದ್ದಾರುತ್ತಿದ್ದ ಸಾಮಾನ್ಯ ಜನಕ್ಕೆ ಕೇಂದ್ರ ಸರ್ಕಾರ ರಿಲೀಫ್ ಕೊಟ್ಟಿದೆ ಔಷಧಿ ಪಟ್ಟಿಯಲ್ಲಿರುವ ಎಂಟ್ನೂರ ಎಂಬತ್ತು ಔಷಧಿಗಳ ಪೈಕಿ ಆರುನೂರ ಐವತ್ತೊಂದಕ್ಕೆ ಗರಿಷ್ಠ ದರವನ್ನು ನಿಗದಿ ಮಾಡಿ ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ಎಲ್ಲವೂ ಒಂದು ಏಳು ಪರ್ಸೆಂಟ್ ಇಳೀತಾ ಇದೆ ಹೆಚ್ಚು ಕಡಿಮೆ ಎಂಟುನೂರ ಎಂಬತ್ತು ಎಪ್ಪತ್ತು ಔಷಧಿನಲ್ಲಿ ಒಂದು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಆಗಬೇಕಾಗಿತ್ತು ಇಳಿದಿದೆ ಒಂದು ಆರುನೂರ ಐವತ್ತೊಂದು ಔಷಧಿದು ಇಳೀತಾ ಇದೆ ಅದರಲ್ಲಿ ಪ್ಯಾರಾಸಿಟಮಾಲು ಶುಗರು ಆ್ಯಂಟಿಬಯೋಟಿಕ್ ಔಷಧಿಗಳೆಲ್ಲ ಸೇರಿಕೊಂಡಿವೆ ಸೇರ್ಕೊಂಡಿವೆ ಹಾಂ ಇಳಿಸ್ರಿ ಇಳಿಸ್ದ ಯಾರು ಬೇಡ ಅಂದವ್ರು ನಿಮ್ಮನ್ನು ದೇಶದಲ್ಲಿ ತೈಲ ಬೆಲೆ ಮತ್ತೆ ಹೆಚ್ಚಳ ಆಗೋ ಸಾಧ್ಯತೆ ಕಾರಣ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಕಂಡಿದೆ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಒಂದೇ ದಿನದಲ್ಲಿ ಐನೂರು ಐದು ಡಾಲರ್ ಹೆಚ್ಚಿದ್ದು ಸದ್ಯ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಐ ಎಂಬತ್ತೈದು ಡಾಲರ್ ಆಗಿದೆ ಬೆಲೆ ಇದೆ ಅಲ್ಲ ನಿರ್ಮಲಾ ಸೀತಾರಾಮನ್ ಕೇಂದ್ರ ಮಂತ್ರಿ ತಮಿಳ್ನಾಡುಗೆ ಹೋಗಿದ್ರಂತ ಹೆಣ್ಮಕ್ಳೆಲ್ಲರಿ ಬೆಲೆ ಇಳಿಸ್ರಿ ಅಡಿಗೆ ನಾನು ಏನ್ ಮಾಡ್ಲಿ ಅಲ್ಲಿ ಮೇಲೆ ನೋಡ್ರಿ ಬರಲ್ಲ ಸರ್ಕಾರ ಹಾಂ ಎಲ್ಲ ಇದೆ ಅಂತ ಹೀ ನೀವೇನು ಫೆಸಿಲಿಟೇಟಿಂಗ್ ಸರ್ವಿಸ್ ಏಜೆನ್ಸಿನಾ ಬೇರೆ ಎಲ್ಲ ಹೇಳ್ತೀರಿ ಇಳಿದ ತಕ್ಷಣ ನನ್ನ ಸರ್ಕಾರ ಇಳಿಸಿತ್ತು ಅಂತೀರಿ ಏರಿಸಿದಾಗಲೂ ನನ್ನ ಸರ್ಕಾರ ಏರಿಸಿದೆ ಅಂತ ಹೇಳಿ ನೋಡೋಣ ಜನ ಹಾಂ ಪರವಾಗಿಲ್ಲ ಅಫ್ಕೋರ್ಸ್ ಆಪೆಕ್ ಪ್ಲಸ್ ಆಯಿಲ್ ಪ್ರೊಡ್ಯೂಸಿಂಗ್ ದೇಶಗಳೇನಿವೆ ಸೌದಿ ಅರೇಬಿಯಾ ಕುವೈಟು ಇರಾನು ಇರಾಕು ಇವೆಲ್ಲ ಏನಿದೆ ಪ್ಲಸ್ ಅಂದರೆ ರಷ್ಯಾ ಮುಸ್ಲಿಮೇತರ ರಾಷ್ಟ್ರಗಳವೆಲ್ಲ ಅವೆಲ್ಲ ಸೇರಿಕೊಂಡು ಒನ್ ಮಿಲಿಯನ್ ಬ್ಯಾರಲ್ ಪರ್ ಡೇ ಅಂದರೆ ಹತ್ತು ಲಕ್ಷ ಡ್ರಮ್ಗಳಿರುತ್ತಲ್ಲ ಬ್ಯಾರಲ್ಲು ಅದು ಒಂದೊಂದು ಹತ್ತು ಲಕ್ಷ ಬ್ಯಾರಲ್ ಪರ್ ಡೇ ಪ್ರತಿದಿನಕ್ಕೆ ಇಳಿಸ್ಬಿಟ್ಟಿವೆ ಪ್ರೊಡಕ್ಷನನ್ನು ಹಂಗಾಗಿ ಮಾರುಕಟ್ಟೆ ದರ ಏರುಪೇರಾಗೋದು ಗ್ಯಾರಂಟಿ ರಾಜ್ಯದಲ್ಲಿ ವಿಚಿತ್ರ ಹವಾಮಾನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ ಗ್ರಾಮಾಂತರ ಚಾಮರಾಜನಗರ ಕೋಲಾರದಲ್ಲೆಲ್ಲ ಮಳೆ ಆಗ್ಬೋದು ಕರಾವಳಿ ಉತ್ತರ ಒಳನಾಡಿನಲ್ಲಿ ತಾಪಮಾನ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಕಲಬುರಗಿ ಮೂವತ್ತೆಂಟು ಡಿಗ್ರಿಗೆ ಹೋಗ್ತಾ ಇದೆ ಅದನ್ನೇ ಹೇಳೋದು ಅತಿವೃಷ್ಟಿ ಅನಾವೃಷ್ಟಿ ಅಷ್ಟೇ ಅಲ್ಲ ನಮ್ಗೆ ಏನೇನು ಅನ್ಭವ್ಸೋಣ ಈ ಕಾಲದಲ್ಲಿ ಈ ಕಡೆ ಇವ್ರದ್ದ ದಾಳಿಗಳು ಎಲೆಕ್ಷನ್ ದಾಳಿ ಆ ಕಡೆ ಹವಾಮಾನದ ದಾಳಿ ಏನಪ್ಪ ಹಿಂಗಾಗೋಯ್ತು ಸ್ವಲ್ಪನೂ ದೇವರಿಗೆ ಒಂಚೂರು ಕರುಣೆ ಅನ್ನೋದೇ ಇಲ್ಲ ಮಳೆ ಬರಲಿ ಅಲ್ವಾ ಸರ್ ಮಳೆ ಇಟಲಿ ಸಂಸತ್ನಲ್ಲಿ ಇಂಗ್ಲಿಷ್ ಬಳಕೆಯ ವಿರುದ್ಧ ವಿಧೇಯಕವನ್ನು ಮಂಡಿಸಲಾಗಿದೆ ಇದಕ್ಕೆ ಪ್ರಧಾನಿ ಬೆಂಬಲವೂ ಕೂಡ ಸಿಕ್ಕಿದೆ ಯಾರೇ ಆಗ್ಲಿ ಮಾತನಾಡುವಾಗ ಅಕಸ್ಮಾತ್ ಏನಾದ್ರೂ ಇಂಗ್ಲಿಷ್ ಪದವನ್ನು ಬಳಕೆ ಮಾಡಿದ್ರೆ ದೊಡ್ಡ ಮೊತ್ತದ ದಂಡ ಅಂದ್ರೆ ಎಂಬತ್ತೆರಡು ಲಕ್ಷ ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ ಆಂಗ್ಲ ಭಾಷೆ ಇಟಲಿಯನ್ ಭಾಷೆಗೆ ಧಕ್ಕೆ ತರ್ತಾ ಇದೆ ಅನ್ನೋ ಕಾರಣಕ್ಕೆ ಇದನ್ನು ತಂದಿದ್ದಾರೆ ಸಾರ್ವಜನಿಕ ಆಡಳಿತದಲ್ಲಿ ಪದವಿ ಪಡೆದ ಯಾರೇ ಆಗ್ಲಿ ಬರಹ ರೂಪದಲ್ಲಾಗ್ಲಿ ಅಥವಾ ಸಂವಹನ ರೂಪದಲ್ಲಾಗ್ಲಿ ಇಟಲಿಯನ್ ಭಾಷೆಯ ಮೇಲೆ ಸಂಪೂರ್ಣ ಹಿಡಿತ ಹೊಂದಿರಬೇಕಂತೆ ವ್ಯಾಮೋಹ ಅಲ್ಲ ಸರ್ ಎಲ್ಲರಿಗೂ ತಮಿಳುನಾಡಿನಲ್ಲಿ ಸ್ಟಾಲಿನ್ ಇರ್ತಾರ ತಮಿಳಿನಲ್ಲಿ ಮತ್ತೆ ಮಾಡಬೇಕು ಕರ್ನಾಟಕದಲ್ಲಿ ಬರಲ್ಲ ಬಿಟ್ರಿಗು ಏ ಇಲ್ಲಿ ಇಟಾಲಿಯನ್ನು ಮಾಡುವಂತಾರೆ ನಾಳೆ ಕನ್ನಡನೇ ಪಕ್ಕಕ್ಕೆ ಪಕ್ಕಿಬಿಡ್ತಾರೆ ದ್ರೋಹಿಗಳು ಕನ್ನಡ ದ್ರೋಹಿಗಳೆಲ್ಲ ಆಯಿತು ಇರಲಿ ಇಂಗ್ಲೀಷ್ ಅದವರು ಇಷ್ಟ ಅದು ಯಾಕೆ ಮಾಡಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಇಟಾಲಿಯನ್ ಭಾಷೆ ಒಂದನ್ನೇ ಮಾಡಬೇಕು ಅನ್ನೋದು ಅದು ಕೆಲಸ ಮಾಡುತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಅದು ಇವ್ರು ಹೇಳಿಬಿಟ್ಟ ತಕ್ಷಣ ಫಾಲೋ ಮಾಡ್ತಾರೆ ಕಾನೂನಲ್ಲಿ ಇದನ್ನೆಲ್ಲ ನಾವು ಜಾರಿಗೆ ತರ್ತೀವಿ ಅಂತಂದ್ರೆ ನಡೆಯಲ್ಲ ಕಂಪ್ಲೀಟ್ ಇಲ್ವೇ ಇಲ್ಲ ನಡೆಯಲ್ಲ ಹಂಗೆ ಅಮೆರಿಕದ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಪೇಜು ಪ್ಲೇ ಬಾಯ್ ಯಾವುದಕ್ಕೆ ಮಹಿಳಾ ಮಂತ್ರಿ ಏನೋ ಕಾಣಿಸ್ಕೊಂಬಿಟ್ಟಿದಾರಂತೆ ಅಮೇರಿಕದ ಪತ್ರಿಕೆಯಲ್ಲಿ ಮರ್ಲಿನ್ ಶಿಯಪ್ ಅಂತ ಅದು ವಿವಾದಕ್ಕೆ ಕಾರಣ ಆ ಮೇಡಮ್ಮು ಮೇಡಮು ಏನು ತಪ್ಪು ಅಂತ ಅವರೇನೋ ಅಂದಿದ್ದಾರೆ ಬಟ್ ಅಲ್ಲಿ ಪ್ರೈಮ್ ಮಿನಿಸ್ಟ್ರೇನೆ ಫ್ರಾನ್ಸ್ ಪ್ರೈಮ್ ಮಿನಿಸ್ಟ್ರೇನೆ ಹೇ ಇದೆಲ್ಲ ಸರಿ ಇಲ್ಲಪ್ಪ ಅಂತೇನೋ ಅವ್ರು ಅಂದಿದ್ದಾರೆ ಆಯ್ತು ಬಿಡ್ರಿ ಅವ್ರೇನೋ ಸಾಲ್ವ್ ಮಾಡ್ಕತ್ತಾರೆ ಇಲ್ಲಿ ನಮಗೆ ಸಾಕಾಗೋಗಿದೆ ಮೊಳಕಾಲ್ಮೂರು ಹಾಸನ ಕೋಲಾರ ವರ್ಣ ಏನು ಮಾಡೋಣ ಅಂತ ಇಲ್ಲಿ ಯಾವುದೋ ಏನೋ ಮಾಡ್ಕತ್ತಾರೆ ಬಿಡ್ರಿ ಅವ್ರು ಪಡ್ಕೋರು